ಇಷ್ಟ ಮಾಡ್ತಾನ ಅವನ ಇದು ಸುಸ್ತೀನಿ ಕಂಬಿ ಅಡಿಸ್ತೀನಿ ಅವನ ಹೆಸರು ಭರತಮ್ಮ ನಮ್ಮ ಈ ಜೂಮಾನವಾಗಿದ್ದಂಗಲೇ ನಮ್ಮ ಸಾಯ್ಗೊಂಚಿದಾರಲ್ಲ ನಮ್ಮ ಅಮ್ಮ ಇದು ಏನಪ್ಪ ನನ್ನ ಪರಿಸ್ಥಿತಿ ಆ ಹಿಂಗೆಲ್ಲ ಮಾಡಿದಾರಲ್ಲ ಮಾಡ್ಬೋದೇನ್ರಪ್ಪ ಅದು ಯಾವನು ಮಾಡಿರೋನು ಅದು ಯಾವನು ಮುಟ್ಟಿರೋನು ಅವನಿಗೆ ಹೆಂಡ್ರು ಮಕ್ಕಳು ಅಲ್ವಾ ಅವನಿಗೆ ತಾಯಿ ತಂದಿಲ್ವಾ ಯಾರು ಅಲ್ವಾ ಅವನಿಗೆ ಬೇಬರ್ಸಿ ನನ್ನ ಮಗನಿಗೆ ಇಷ್ಟು ಮಾಡಿದಾನಲ್ಲ ಇಷ್ಟು ಮಾಡ್ದಾನ ಅವನ ಇದು ಸುಸ್ತೀನಿ ಕಂಬಿ ಅಡಿಸ್ತೀನಿ ಅವನ ಅನ್ನೋನು ಮಗನ ಆ ಇಷ್ಟಕ್ಕೆ ಸುಮ್ಮನ ಬಿಡಲ್ಲ ನನಗೇನು ಅಡುಗು ಆಸೆ ನನಗೇನು ಏನು ಹುಲ್ಲು ನನ್ನ ಜಮೀನಿಗೆ ಯಾಕೆ ಬಾಯಿ ಹಾಕಬೇಕು ನನ್ನ ಪರಿಸ್ಥಿತಿ ಏನಾಗಬೇಕು ಇಷ್ಟು ಮಾಡಿದಾರಲ್ಲ ಮಾಡಬಹುದೇ ಈ ಬದುಕ ನಾವು ಪರತಮ್ಮನ ಮಗ ಲಾಸ್ಟ್ನೇವರು ನಾವು ಐದು ಜನ ಹೆಣ್ಮಕ್ಳು ಇರೋದು ಅದರಲ್ಲಿ ನಾವು ಈಗ ಐದು ಜನ ಗಂಡ್ಮಕ್ಳಲ್ಲಿ ನಾವು ಐದು ಜನನೂ ಹೊರಗಡೆ ಇದ್ದೀವಿ ಯಾರೂ ಮನೆ ಹತ್ರ ಇಲ್ಲ ಹಂಗಾಗಿ ಇದನ್ನೆಲ್ಲ ನೋಡ್ಕೊಂಡು ನಮಗೆ ಜಮೀನು ಒಂದು 32 ಕುಂಟೆ ಹಾಸನ ಮೇನ್ ರೋಡಲ್ಲಿ ಬರಬೇಕು ಆ ಜಮೀನಿಗೋಸ್ಕರಾಗಿ ನಮ್ಮ ಮುಂದೆ ಡಿಸ್ಆಕ್ಯುಪೇಟ್ ಎಲ್ಲ ತೆಗೆದಿದ್ದಾರೆ ಅಧಿಕಾರಿಗಳು ಯಾರ್ಯಾರು ತೆಗ್ದಾರೆ ಅವರೆಲ್ಲರೂ ಇವತ್ತೆಲ್ಲ ಯಾವಾಗ ಇಲ್ಲಿಂದ ಇದಿಷ್ಟಕ್ಕೆ ಬಿಡಲ್ಲ ನಾವು ಡಿ ಸಿ ಹತ್ರ ಕಾರ್ ಹೋಗಿ ಯಾರಾಗಲಿ ನಾವು ಇದನ್ನು ಇದು ಮಾಡಿಸ್ತೀವಿ ಹಂಗಾಗಿ ಅವ್ರಿಗೇನು ಕೆಲಸ ಇದೆ ಅವ್ರ ಕೆಲಸ ಹೋಗಬೇಕು ನಮಗೆ ಅಲ್ಲಿವರೆಗೂ ನಾವು ಸಮಾಧಾನ ಇಲ್ಲ ನಮ್ಮ ಅಮ್ಮನ ಬದುಕಿದ್ದಂಗೆ ಡಿಸ್ಆಕ್ಯುಪೇಟ್ ತೆಗ್ದಾರೆ ಅಂತಂದರೆ ಇವ್ರು ಯಾರು ಇರಬಾರ್ದು ಕೆಲಸದಿಂದ ಅಮ್ಮನ ತೆಗ್ದು ಮಾಡಬೇಕು ಅವಾಗಲೇ ನಾವು ಇದನ್ನು ಸ್ಟಾಪ್ ಮಾಡೋದು ಆಮೇಲೆ ಅವನು ಸೋಮಶೇಖರ ಅನ್ನ ಏನಿದ್ದಾನೆ ಮಾಡ್ಸಿರೋ ಅಂತ ಏನಿದ್ದಾನೆ ಅವನು ಜೈಲಿಗೆ ಹೋಗಬೇಕು ಅಲ್ಲಿವರೆಗೂ ನಾವು ಬಿಡೋರಲ್ಲ ಅದು ಆಗಬೇಕು ಆಗೋ ತನಕ ನಾವು ಬಿಡೋದು ಅಲ್ಲ ಬಿಡೋದು ಇಲ್ಲ ನಮಗೆ ಅಷ್ಟು ಮೋಸ ಮಾಡಿದ್ದಾರೆ ಅಂತಂದಮೇಲೆ ಅವ್ರು ಮಾಡುವೆ ಅವ್ರಿಗೆ ಆಗಬೇಕದು ಶಿಕ್ಷೆ ಬೇಲೂರು ತಾಲೂಕು ಆಫೀಸಲ್ಲಿ ಮಾಡ್ರಾದಂತ ಇದು ಇದು ಅದರಲ್ಲಿ ಮಾಡ್ಯಾರ ಅಂತಾರು ತಿರ್ಗಾಕಿಂಡ್ರು ಅಂತ ನಮಗೆ ಅಲ್ಲಿರೋ ಅಂತ ಅಧಿಕಾರಿಗಳು ಏನೈತೆ ಅವ್ರ ಹೆಸರು ಒಬ್ಬರು ಮಂಜುನಾಥ್ ಅಂತೇಳಿ ಒಬ್ಬರು ಸುತ್ತಿ ಮೇಡಮ್ ಅಂತೇಳಿ ಇನ್ನೊಬ್ರ ಹೆಸರು ಅಂತ ಹೇಳ್ಬಿಟ್ಟು ಇವರೆಲ್ಲ ಇವ್ರ ಮೂರು ಜನ ಎಲ್ಲ ಏನು ಸೇರ್ ಮಾಡಿದ್ದಾರೆ ಅವರೆಲ್ಲ ಏನು ಅದು ಇದಾಗಬೇಕು ಅವ್ರಿಗೆ ಮೂರು ಜನಕ್ಕೂ ಶಿಕ್ಷೆ ಅಂತೂ ಆಗಲೇಬೇಕು ಅವ್ರ ಕೆಲಸದಿಂದ ಅಮ್ಮನಂತ ಮಾಡಲೇಬೇಕು ಅಲ್ಲಿವರೆಗೂ ನಾವು ನಿಲ್ಲಿಸಲ್ಲ ಈ ಹೋರಾಟನ ನಾವು ಮಾಡೇ ಮಾಡ್ತೀವಿ ಅದನ್ನು ಡಿ ಸಿ ಹತ್ರಕ್ಕೆ ಹೋಗೋದ್ರೆ ನಾವು ಬಿಡೋದಿಲ್ಲ ಅಲ್ಲಿವರೆಗೂ ನಾವು ನಡೆಸ್ತೀವಿ ಕೇಸು ತಹಸೀಲ್ದಾರ್ ನಾವು ಕ್ರಮ ತಗೊಂತೀವಿ ಅಂತ ತಹಸೀಲ್ದಾರ್ ಹೇಳಿದ್ದಾರೆ ತಹಸೀಲ್ದಾರ್ ಕ್ರಮ ತಾಣಿಲ್ಲ ಅಂದರೆ ನಾವು ಮುಂದುವರಿಯೋಕ್ಕೆ ರೆಡಿ ಇದ್ದೀವಿ ಈಗ ಸ್ಟೇಷನ್ಗೆ ಎಲ್ಲ ಕಂಪ್ಲೇಂಟ್ ಎಲ್ಲ ಆಗಿದೆ ನಮ್ಮದು ಕಂಪ್ಲೇಂಟ್ ಎಲ್ಲ ಆಗಿರೋದ್ರಿಂದ ಅದು ಈಗ ಅವರು ಪೊಲೀಸ್ನವ್ರು ಹೇಳಿರೋ ಲೆಕ್ಕಾಚಾರ ಏನೈತೆ ಈಗ ಅವಾಗ ನಿಮ್ಮ ಜಮೀನಿಗೆ ನೀವು ಕಲ್ಲು ಹಾಕಲಿ ನಾಲ್ಕು ಮೂಲೆಗೂ ಕಲ್ಲು ಹಾಕ್ಕೊಂಡು ನಿಮ್ಮ ಅವರು ಈಗ ಸುಂಟಿಯರಿಗೆ ಏನು ಕೊಟ್ಟಿದ್ದಾರೆ ಸುಂಟಿಯರು ಅವ್ರು ನಿಮಗೆ ದುಡ್ಡು ಕೊಡೋಂಗೆ ನಾವು ಮಾಡಿಕೊಡ್ತೀವಿ ಅಂತೇಳಿ ಅವರು ಸ್ಟೇಷನಲ್ಲಿ ತೀರ್ಮಾನ ಮಾಡಿ ಕಳಿಸಿದ್ದಾರೆ ಅಷ್ಟಕ್ಕೆ ನಾವು ತೀರ್ಮಾನ ಮಾಡ್ಕೊಂಡು ಸುಮ್ಮನೆ ಆಗಲ್ಲ ಅವನು ಇನ್ನೂ ಕೋರ್ಟು ಕೇಸು ಹೋಗ್ತೀನಿ ನಾನು ಕೋರ್ಟಿಗೆ ಹೋಗ್ತೀನಿ ಅಂತ ಕುಂತಿದ್ದಾನೆ ಆ ಕೋರ್ಟ್ ಒಳಗೆ ಅವನು ಏನು ತರ್ತಾನೆ ತರಲಿ ಅವತ್ತಿನ ದಿನ ನಾವು ಅದೇನಿದೆ ಅದು ನಾವು ಮಾತಾಡ್ತೀವಿ